ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ತೊಂದು ಗಲಾಥೆದವರಿಗೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ಹೇಗೋ ಪೌಲನು ದೇವರ ಸೇವೆಗೆ ತನ್ನ ಕರೆಯ ಬಗ್ಗೆ ಗಲಾತ್ಯದವರಿಗೆ ಬರೆದ ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ ಯೇಸುಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲನ ಉದ್ಯೋಗವನ್ನು ಹೊಂದಿ ಎಂಬ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬೇಕಾಗುತ್ತದೆ ಇಲ್ಲಿ ಆತನು ತನ್ನ ಅಧಿಕಾರವು ತಂದೆಯಿಂದಲೂ ಮಗನಿಂದಲೂ ಬಂದಿದೆ ಎಂಬುದಾಗಿ ಪ್ರಕಟಿಸುತ್ತಾನೆ ಆದರೆ ಆತನು ಪವಿತ್ರಾತ್ಮನನ್ನು ಸಮಾನನಾದ ಮತ್ತೊಬ್ಬ ದೇವರು ಎಂಬುದನ್ನು ಉಪೇಕ್ಷಿಸುತ್ತಾನೆ ಒಂದು ವೇಳೆ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದರೆ ಮತ್ತು ಆತನು ಸತ್ಯದ ಸೇವಕರನ್ನು ಸೇವಿಸುವ ವಿಶೇಷವಾದ ಅನುಗ್ರಹ ಹೊಂದಿದವನಾಗಿದ್ದರೆ ಇಲ್ಲಿ ಪವಿತ್ರಾತ್ಮನ ಹೆಸರನ್ನು ಹೇಳದೇ ಇರುವುದು ಸಂಪೂರ್ಣವಾಗಿ ಅವಿವೇಕತನ ಅಸಮಂಜಸ ಮತ್ತು ಅನುಸೂಚಿತವೆನಿಸುತ್ತದೆ ಆದರೆ ನಮಗೆ ಪವಿತ್ರಾತ್ಮನ ಬಗ್ಗೆ ಸರಿಯಾದ ದೃಷ್ಟಿಕೋನವಿರುವುದಾದರೆ ಅಂದರೆ ಅದೊಂದು ಆತ್ಮ ಪ್ರಭಾವ ಶಕ್ತಿ ತಂದೆಯ ಮತ್ತು ಮಗನ ಅಥವಾ ಇಬ್ಬರು ಸಂಯೋಗವಾದ ಅಧಿಕಾರ ಹೊಂದಿರುವುದು ಯಾಕೆಂದರೆ ಅವರಿಬ್ಬರ ಉದ್ದೇಶ ಒಂದೇ ಎಂಬುದು ತಿಳಿದಿದ್ದರೆ ಎಲ್ಲವೂ ಸಾಮರಸ್ಯವುಳ್ಳದ್ದು ವಿವೇಚನಾಪೂರ್ವಕವಾದದ್ದು ಆಗುತ್ತವೆ ಅದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಜನ್ಮತಃ ಯಹುದರಲ್ಲದವರು ಯಹುದ್ಧರ ಮತಾಚರಣೆಗಳನ್ನು ಅಥವಾ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸುವುದರ ಬಗ್ಗೆ ಅಂತ್ಯ ಸಭೆಯ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ಅಪೋಸ್ತಲರುಗಳು ಒಂದು ಸಮ್ಮೇಳನವಾಗಿ ಕೂಡಿ ಬಂದರು ಅವರು ಕೈಗೊಂಡ ನಿರ್ಣಯದ ಬಗ್ಗೆ ನಮಗೆ ಭರವಸೆ ಕೊಡುವುದೇನೆಂದರೆ ಅದು ಕೇವಲ ಅಪೋಸ್ತಲರ ನಿರ್ಣಯವಾಗಿರಲಿಲ್ಲ ಇನ್ನೂ ಹೆಚ್ಚಾಗಿ ಅವರ ನಿರ್ಣಯವು ಯಾವುದೋ ಒಂದು ರೀತಿಯಲ್ಲಿ ದೇವರಿಂದ ಸಮರ್ಥಿಸಲ್ಪಟ್ಟಿತ್ತು ಅವರಿಗೆ ನಮ್ಮ ಈ ನಿರ್ಣಯವು ಕರ್ತನ ಮನಸ್ಸಿನಂತಿದೆ ಅದು ಕರ್ತನ ಆತ್ಮದಾಗಿದೆ ಕರ್ತನ ಚಿತ್ತವೇ ಆಗಿದೆ ಎಂಬ ಸಾಕ್ಷಿ ಅವರಿಗಿತ್ತು ಆ ಸಮ್ಮೇಳನದ ಮುಖ್ಯ ವಕ್ತನಾಗಿರದ ಅಪುಸ್ತಲನಾದ ಯಾಕೋಬನು ಇದರಲ್ಲಿ ದೇವರ ಮನಸ್ಸು ಅಥವಾ ಚಿತ್ತವನ್ನು ಯಾವ ರೀತಿಯಲ್ಲಿ ನಿಶ್ಚಯಪಡಿಸಲಾಯಿತು ಎಂಬುದರ ಬಗ್ಗೆ ಸುಳಿಯನ್ನು ನೀಡುತ್ತಾನೆ ಮುಂದೆ ಇದೇ ಪದ್ಧತಿಯನ್ನು ಸಮಗ್ರ ಸಭೆಗೂ ಉದಿಸಿದ್ದಾನೆ ಮತ್ತು ನಂಬಿಗಸ್ಥರು ಇಂದಿಗೂ ಅನುಸರಿಸುತ್ತಿದ್ದಾರೆ ಅಂದರೆ ದೇವರ ಅನುಗ್ರಹವೆಂಬ ಬೆಳಕಿನ ಸಹಾಯದಿಂದ ಪರಿಶುದ್ಧ ಗ್ರಂಥಗಳಲ್ಲಿನ ಸತ್ಯತೆಯನ್ನು ಹುಡುಕುತ್ತಿರುವವರು ಅದನ್ನೇ ಅನುಸರಿಸುವುದನ್ನು ನಾವು ನೋಡುತ್ತೇವೆ ಈ ಪ್ರಸ್ತಾಪದಲ್ಲಿ ಆತನು ಪೇತ್ರನ ವಿಷಯವಾದ ಭಾಗ್ಯಕರ ಮುಂದಾಳತ್ವವನ್ನು ಪುನರ್ವಾಲೋಕಿಸುವ ಮೂಲಕ ಕರ್ತನ ಮನಸ್ಸನ್ನು ಕಾರಣವನ್ನಾಗಿ ಮಾಡುತ್ತಾನೆ ಆತನನ್ನು ಅನ್ಯ ಜನರಿಂದ ಮೊಟ್ಟಮೊದಲಿಗೆ ಮತಾಂತರಗೊಂಡ ಕುರ್ನೇಲನ ಬಳಿಗೆ ಕಳಿಸಿಕೊಡುತ್ತಾನೆ ಆತನು ಇನ್ನೂ ನೆರವೇರದ ಪ್ರವಾದನೆಯ ಮನವಿ ಮಾಡುವುದರ ಮೂಲಕ ಇನ್ನೂ ಅನುಸರಿಸುತ್ತಾನೆ ಮತ್ತು ಇದನ್ನು ಆತನು ಉಲ್ ಉಲ್ಲೇಖಿಸುತ್ತಾನೆ ಇವುಗಳಿಂದ ಬಂದ ನಿರ್ಣಯಕ್ಕೆ ಆತನು ಮತ್ತು ಎಲ್ಲ ಸಭೆಯೂ ಇದು ಪವಿತ್ರಾತ್ಮನ ಬೋಧನೆಯಾಗಿದೆ ಎಂದು ಒಪ್ಪಿಕೊಳ್ಳುತ್ತವೆ ಅಪೋಸ್ತರರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟನೇ ವಚನವನ್ನು ಪರಿಶೀಲಿಸಿರಿ ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನಿಂದ ತಡೆಯುಂಟಾಯಿತು ಈ ಹೇಳಿಕೆಯ ಶೈಲಿಯನ್ನು ನೋಡುವಾಗ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಅವನು ಮಾತನಾಡುತ್ತಾನೆ ಮತ್ತು ಅಡ್ಡಿಪಡಿಸುತ್ತಾನೆ ಮುಂತಾದ ಅರ್ಥ ಕೊಡುವಂತೆ ಕಂಡುಬರುತ್ತದೆ ಆದರೆ ಈ ಸನ್ನಿವೇಶಕ್ಕನುಸಾರವಾಗಿ ಈ ವಾಕ್ಯವನ್ನು ಪರಿಲೀಷಿಸುವಾಗ ನಾವು ಈ ಪ್ರಸ್ತಾಪದ ಬಗ್ಗೆ ತಿಳಿದಿರುವುದಕ್ಕೆ ಎಲ್ಲವೂ ಸರಿಯಾಗಿಯೇ ಇದೆ ಮತ್ತು ಪವಿತ್ರಾತ್ಮನು ಪವಿತ್ರ ಪ್ರಭಾವವಾಗಿದ್ದಾನೆ ಅಥವಾ ಯಹುವ ದೇವರ ಮತ್ತು ಕರ್ತನಾದ ಯೇಸುವಿನ ಶಕ್ತಿಯಾಗಿದ್ದಾನೆ ಎಂಬ ಆಲೋಚನೆಯನ್ನು ಮತ್ತಷ್ಟು ಸಮರ್ಥಿಸುತ್ತದೆ ಮತ್ತು ಇದರ ಮೂಲಕವಾಗಿ ತಂದೆಯ ಮತ್ತು ಮಗನ ಚಿತ್ತವು ಪ್ರತಿಷ್ಠೆ ಹೊಂದಿರುವುದರ ಗಮನಕ್ಕೆ ಅದು ಯಾವುದೇ ಪ್ರಕ್ರಿಯೆಯಾಗಿರಲಿ ಅದರ ಮೂಲಕ ತರುವುದಾಗಿದೆ ಎಂದು ತಿಳಿದುಬರುತ್ತದೆ ಅಪೋಸ್ತರರಾಗಿರಲಿ ಅವರ ಸಂಗಡಿಗರಾಗಿರಲಿ ಯಾವ ರೀತಿಯಲ್ಲಿ ಆಸ್ತಿಯ ಸೀಮೆಯಲ್ಲಿ ದೇವರ ವಾಕ್ಯವನ್ನು ಸಾರಬಾರದೆಂದು ನಿರ್ದಿಷ್ಟವಾಗಿ ನಿಷೇಧಿಸಲಾಗುತ್ತೆಂದು ನಮಗೆ ಮಾಹಿತಿ ಇಲ್ಲ ಆದರೆ ಸಹಜವಾಗಿ ಅವರನ್ನು ತಡೆಯಲಾಯಿತು ಮತ್ತು ಸೀಮೆಗೆ ಹೋಗಲು ಅನುಮತಿಸಲಿಲ್ಲ ಅಲ್ಲಿ ಯಾವುದೇ ಅನಾನುಕೂಲ ಸಂದರ್ಭಗಳು ಇದ್ದಿರಬಹುದು ಅವರನ್ನು ಯಾವ ರೀತಿಯಲ್ಲಿ ಅಡ್ಡಿಪಡಿಸಲಾಯಿತು ಎಂಬುದು ನಮಗೆ ಬೇಕಿಲ್ಲ ಆದರೆ ಇದರಿಂದ ನಮಗೆ ದೊರೆಯುವ ಪಾಠವೇನೆಂದರೆ ದೇವರು ತಾನೇ ತನ್ನ ಕಾರ್ಯಗಳನ್ನು ನಿರ್ಧರಿಸುತ್ತಾನೆ ಮತ್ತು ಅಪೋಸ್ತಲರಿಗೆ ಮಾರ್ಗದರ್ಶನ ನೀಡುವುದು ದೇವರ ಮೇಲ್ವಿಚಾರಣೆಗಳಿಗೆ ಒಳಪಟ್ಟಿದೆ ಎಂಬುವುದು ಅವರುಗಳು ದೇವರಾತ್ಮನ ಮೂಲಕವಾಗಿ ನಿರ್ದೇಶಿಸಲ್ಪಟ್ಟವರು ದೇವರವರನ್ನು ತನ್ನ ಸೇವಕರನ್ನಾಗಿ ಉಪಯೋಗಿಸಲು ತನ್ನ ಅದೃಶ್ಯವಾದ ಶಕ್ತಿಯನ್ನು ಉಪಯೋಗಿಸಿದನು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್